ಇಂದಿನ ಶುಭವಾರ್ತೆ ಮತ್ತಾಯನು ಬರೆದ ಶುಭ ಸಂದೇಶ 9:22 ಮಗಳೇ ಹೆದರಬೇಡ, ನಿನ್ನ ವಿಶ್ವಾಸ ನಿನ್ನನ್ನು ಗುಣಪಡಿಸಿದೆ ಎಂದರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಒಬ್ಬರ 12 ವರ್ಷಗಳಿಂದ ನರಳುತ್ತಿದ್ದ ರಕ್ತಸ್ರಾವ ಎಂಬ ರೋಗದಿಂದ ನರಳುತ್ತಿದ್ದ ಒಂದು ಸಹೋದರಿ ಯೇಸುಸ್ವಾಮಿ ಬೇರೆ ಒಂದು ಮಗುವನ್ನು ಗುಣಪಡಿಸಲು ಹೋಗುವಾಗ, ಹಾದಿಯಲ್ಲಿ ನಡೆದುಕೊಂಡು ಹೋಗುವಾಗ ಯಾರೋ ಹೇಳಿ ತಿಳಿದು ಇದು ಯೇಸುಸ್ವಾಮಿ ಬರುತ್ತಿದ್ದಾರೆ ಅಂತ ಹೇಳಿ ಜನರು ಎಲ್ಲರೂ ದೂರ ಸಲಿದ ಒಂದು ವ್ಯಕ್ತಿ, ಒಂದು ಸಹೋದರಿ. ನಾನು ಆ ವ್ಯಕ್ತಿಯ ಉಡುಪನ್ನು ಮುಟ್ಟಿದರೆ ಸಾಕು, ಯೇಸುವಿನ ಉಡುಪನ್ನು ಮುಟ್ಟಿದರೆ ಸಾಕು, ನಾನು ಗುಣ ಹೊಂದುವೆ ಎಂಬ ವಿಶ್ವಾಸ ಅವರಲ್ಲಿದ್ದಿತು. ಆ ವಿಶ್ವಾಸ ನಮ್ಮಲ್ಲಿ ಇದೆಯಾ ಎಂಬುದನ್ನು ಚಿಂತಿಸಿ ಆ ಒಂದು ಕೃಪೆಗಾಗಿ ನಾವು ಪ್ರಾರ್ಥಿಸೋಣ. ಪ್ರಾರ್ಥನೆ. ಯೇಸುವೆ, ವಾಕ್ಯವನ್ನು ಕೇಳುತ್ತಿರುವ ಪ್ರತಿಯೊಬ್ಬರನ್ನು ಆಶೀರ್ವದಿಸಿರಿ, ಅವರ ಕುಟುಂಬಗಳನ್ನು ಆಶೀರ್ವದಿಸಿರಿ. ಯೇಸುವೆ, ರಕ್ತಸ್ರಾವ ಸ್ತ್ರೀಯಲ್ಲಿದ್ದ ಆ ವಿಶ್ವಾಸ ನಮ್ಮಲ್ಲಿಲ್ಲ ಸ್ವಾಮಿ. ಒಂದು ಚಿಕ್ಕ ಸಂಕಟ ವೇದನೆ ಬರುವಾಗ ನಮ್ಮಲ್ಲಿರುವ ಎಲ್ಲ ವಿಶ್ವಾಸವನ್ನು ನಾವು ಕಳೆದುಕೊಳ್ಳುತ್ತಿದ್ದೇವೆ. ಆ ಸ್ತ್ರೀಯಲ್ಲಿದ್ದ ವಿಶ್ವಾಸ, ನಿಮ್ಮ ಉಡುಪನ್ನು ಮುಟ್ಟಿ ಗುಣಪಡಿಸಿದ ಆ ಒಂದು ವಿಶ್ವಾಸ, ಸೌಖ್ಯ ಪಡೆದ ವಿಶ್ವಾಸ ನಮಗೂ ನೀಡಿ ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸುತ್ತೇವೆ.